ಹಲೋ ವೀಕ್ಷಕರೇ, ನಮ್ಮ ಗ್ರೇನಿ ಡೈಲಿ ಲಾಗ್ಗೆ ಸ್ವಾಗತ. ಯಾರು ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವಿವತ್ತು ಮಾಡ್ತಾ ಇದ್ದೇವೆ ಕೋಲ್ಡ್ ಆಗಿರುವಂತಹ ಮ್ಯಾಂಗೋ ಜ್ಯೂಸನ್ನು. 1/4 ಲೀಟರ್ ಹಾಲನ್ನು ತಗೊಂಡಿದ್ದೇನೆ. ಇದಕ್ಕೆ 2 ಟೇಸ್ಪೂನು ಕಸ್ಟರ್ಡ್ ಪೌಡರನ್ನು ಹಾಕುವ, ವೆನಿಲಾ ಕಸ್ಟರ್ಡ್ ಪೌಡರ್ ಹಾಕಿ ಇದನ್ನು ಸ್ವಲ್ಪ ಎಲ್ಲ ಗಂಟಿಲ್ಲದ ಹಾಗೆ ಕಲಸಿ, ಫುಲ್ ಕರಗಬೇಕು ಇದು ಗಂಟಿಲ್ಲದ ಹಾಗೆ. ಇನ್ನು ಇದನ್ನು ಗ್ಯಾಸ್ ಮೇಲೆ ಬಿಸಿ ಮಾಡಲಿಕ್ಕೆ ಇಡುವ. ಗ್ಯಾಸ್ ಆನ್ ಮಾಡ್ತೇನೆ ನೋಡಿ, ಇದು ಬಿಸಿ ಆಗಲಿ, ಕೈ ಬಿಡದ ಹಾಗೆ ಇದನ್ನು ಕುದಿಸಿ ಇದು ಸ್ವಲ್ಪ ಗಟ್ಟಿ ಆಗ್ತದೆ. 1 ಗಂಟೆ ನೆನೆ ಹಾಕಿ ಇಟ್ಟಿದ್ದೇವೆ. ಕಮಕಸ್ತೂರಿ ಬೀಜ ಅಂದರೆ ತಂಪು ಬೀಜ ಸಹ ಹೇಳ್ತೇವೆ. ಈ ಬೇಸಿಗೆಗೆ ಇದನ್ನು ಸೇವಿಸಿದರೆ ಒಳ್ಳೆ ಬಾಡಿಗೆ ಕೂಲ್ ಆಗ್ತದೆ. ಕುದಿಸಿ ಹಾಲು ಅಂದರೆ ಕಸ್ಟರ್ಡ್ ಪೌಡರ್ ಉಂಟಲ್ಲ ಅದು ಕುದಿಬೇಕು ಹಾಲು. ಇದು ಪೂರ್ತಿ ತಣ್ಣಗಾಗಬೇಕು. ಈಗ ಗ್ಯಾಸನ್ನು ಆಫ್ ಮಾಡ್ತೇವೆ. ತಣ್ಣಗಾಗಿದೆ, ಪಲ್ಪನ್ನು ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಇದಕ್ಕೆ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. 1/3 ಟೀಸ್ಪೂನ್ ಸಕ್ಕರೆಯನ್ನು ಹಾಕುವ. ಇದಕ್ಕೆ 1 ಕಪ್ ಕಾಯಿಸಿ ಆರಿಸಿದಂಥ ಹಾಲನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ತರುವ. ಮಿಕ್ಸಿ ಮಾಡಿ ತರ್ತೇನೆ. ಇದು ಮಿಕ್ಸಿ ಆಗಿದೆ. ಇದಕ್ಕೆ ಇನ್ನು ಕಾಯಿಸಿ ಆರಿಸಿದಂಥ ಹಾಲನ್ನು ಹಾಕುವ. ಇದನ್ನು ಈಗ 1 ಪಾತ್ರೆಗೆ ಹಾಕ್ತೇನೆ. ಪಾತ್ರೆಗೆ ಹಾಕಿದ್ದೇನೆ. ಇನ್ನು ಇದಕ್ಕೆ 1/2 ಕಪ್ ಹಾಲನ್ನು ಹಾಕ್ತಾ ಇದ್ದೇನೆ. ಇನ್ನು ಕಸ್ಟರ್ಡ್ ತಣ್ಣಗಾದಂತಹ ಹಾಲನ್ನು ಸಹ ಹಾಕ್ತಾ ಇದ್ದೇನೆ. ಒಳ್ಳೆ ಮಿಕ್ಸ್ ಆಗಿದೆ. ಇನ್ನು ಸಕ್ಕರೆ, ಹಾಲು ಮತ್ತು ಕಸ್ಟರ್ಡ್ ಪೌಡರನ್ನು ಹಾಕಿದ್ದು ಒಳ್ಳೆ ಕೋಲಾಗಿ ಉಂಟು. ಇನ್ನು ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕ್ತಾ ಇದ್ದೇನೆ. ಐಸ್ ಕ್ಯೂಬ್ಸನ್ನು ಹಾಕಿದ್ದೇನೆ, ಕೋಲ್ಡ್ ಆಗಿದೆ. ಇನ್ನು ತಂಪು ಬೀಜವನ್ನು ನೆನೆ ಹಾಕಿದ್ದನ್ನು ಸೇರಿಸ್ತಾ ಇದ್ದೇನೆ. ಕೋಲಾದಂತಹ ಒಂದು ಮ್ಯಾಂಗೋ ಹಣ್ಣಿನ ಜ್ಯೂಸು ಸಿದ್ಧವಾಗಿದೆ. ಇದನ್ನು ಇನ್ನು ಸರ್ವ್ ಮಾಡುವ. 1 ಲೀಟ್ರ್ ಹಾಲಲ್ಲಿ ಮನೆ ಮಂದಿಯೆಲ್ಲ ಕುಡಿಬೋದು. ತುಂಬ ಟೇಸ್ಟಾಗಿರ್ತದೆ. ಎಷ್ಟು ಕೋಲ್ಡ್ ಆಗಿರ್ತದೆ ಅಷ್ಟು ರುಚಿಯಾಗಿ ಸಹ ಇರ್ತದೆ. ಈ ಬೇಸಿಗೆಯಲ್ಲಿ ತುಂಬ ಸೆಕೆ ಅಲ್ವಾ, ಹಾಗಾಗಿ ನೋಡಿ 1/2 ಐಸ್ ಕ್ಯೂಬ್ಸನ್ನು ಹಾಕ್ತಾ ಇದ್ದೇನೆ. ಹಾಲು ಕಾಯಿಸಿ ಆರಿಸಿ ಕೋಲ್ಡ್ ಮಾಡಿ ಟೇಸ್ಟ್ ಆಗ್ತದೆ. ಗ್ಯಾಪ್ಲಿಶಿಗೆ ಚಾಕ್ಲೇಟ್ ಸಿರಪ್ಪನ್ನು ಹಾಕ್ತಾ ಇದ್ದೇನೆ. ನೋಡಿ ನಾವು ಡೆಕೋರೇಷನ್ಗೆ, ಮತ್ತು ಮನೆಯಲ್ಲಿ ಈಗ ರಜೆ ಅಲ್ಲ, ಮಕ್ಕಳು ಸಹ ಒಳ್ಳೆ ಇಷ್ಟಪಟ್ಟು ಮಧ್ಯಾಹ್ನ ಸೇವಿಸ್ತಾರೆ. ನೋಡಿ ಈಗ ಕೂಲ್ ಆದಂತಹ ಮ್ಯಾಂಗೋ ಜ್ಯೂಸ್ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು, ಬಾಯ್ ಬಾಯ್.